ಈಗ ನಾನು ಹೇಳೋದನ್ನ ಎಲ್ಲರೂ ಕೇಳಿಸ್ಕೊಳ್ಳಿ. ದಿನ ಮಿನಿಮಿನ ಅಂತ ಆರ್ಟಿಫಿಷಿಯಲ್ ಒಡವೆಗಳನ್ನ ಹಾಕೊಳ್ತಾ ಇದ್ರಿ. ಏನೋ ಮಕ್ಕಳು ಆಸೆ ಪಡ್ತಾರೆ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಹಬ್ಬದ ದಿವಸ ಮಾತ್ರ ನಿಮಗೆ ಮದುವೆಯಲ್ಲಿ ಕೊಡ್ತಿರೋ ಒಡವೆಗಳನ್ನ ಎಲ್ಲರೂ ಹಾಕೋಬೇಕು. ಅರ್ಥ ಆಯ್ತಾ? ಅತಿಥಿ, ನಿನ್ನ ಒಡವೆನ ಕೊಟ್ಟಿದ್ದೀಯಾ? ರಾಕಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದು ಅಮ್ಮ ಫ್ರೆಂಡ್ ಆಕಾಶ್ ಅಮ್ಮ ಮಿಸ್ಸಿಂಗ್ ಅಂತ ಹೇಳಿದ್ರಲ್ಲ, ಅದರ ಬಗ್ಗೆನಾ? ಏನಕ್ಕೂ ಒಂದ್ಸತಿ ನಾನೇ ಅವ್ರ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಪ್ರೈವೇಟ್ ಡಿಟೆಕ್ಟಿವ್ ನಮ್ಮ ಮನೆಯಲ್ಲಿ ಪ್ರೈವೇಟ್ ಡಿಟೆಕ್ಟಿವ್ ಏನು ಕೆಲಸ ಅಂತ ಗೊತ್ತಾಗಲಿಲ್ಲ. ನಿಮ್ಮ ಹೆಂಡತಿ 5 ದಿನದಿಂದ ಕಾಣಿಸ್ತಿಲ್ವಂತೆ. ಇದನ್ನೆಲ್ಲ ನಿಮಗೆ ಯಾರು ಹೇಳಿದ್ದು? ನಿಮ್ಮ ಮಗ ಆಕಾಶ್. ಏನು ಹೇಳ್ತಾ ಇದ್ದೀರಿ ಮೇಡಂ ನೀವು? ನನ್ನ ಮಗಳು 5 ದಿವಸದಿಂದ ಅವಳ ಗಂಡನ ಮನೆಯಲ್ಲಿ ಇಲ್ವಾ? ಹೌದು ಸರ್. ದುಡ್ಡಿನ ಆಸೆಗೆ ಅವನೇ ನನ್ನ ಮಗಳನ್ನ ಏನೋ ಮಾಡಿರಬೇಕು. ಎಷ್ಟು ದಿವಸ ನಾನು ಅವನನ್ನು ಸಹಿಸಿಕೊಂಡಿದ್ದೆ ನನ್ನ ಮಗಳಿಗೋಸ್ಕರ. ಈಗ ಅವಳೇ ಕಾಣೆ ಆಗಿದ್ದಾಳೆ ಅಂದಮೇಲೆ ನಾನು ಅವನನ್ನು ಸುಮ್ಮನೆ ಬಿಡೋಲ್ಲ. ನೀವು ಹೇಳಿದ ಪ್ರಕಾರ ನಿಮ್ಮ ಮಗಳು ನಿಮ್ಮ ಅಳಿಯಿಂದನೇ ಕಣ್ಮರೆ ಆಗಿದ್ರೆ ನಿಮ್ಮ ಅಳಿಯ ಅಲರ್ಟ್ ಆಗಬಹುದು. ಅದರಿಂದ ನಿಮ್ಮ ಮಗಳಿಗೆ ಏನಾದರೂ ಅಪಾಯ ಆದರೆ ಸಾಮಾನ್ಯವಾಗಿ ಪೇಟೆಂಟ್ ಇಂದ ಲಕ್ಷಗಟ್ಟಲೆ ಹಣ ಬರುತ್ತೆ. ರೆಸಿಪಿ ಬರ್ದು ಕೊಡು ಅಂತ ಲಕ್ಷ್ಮಿ ಅವರಿಗೆ ಕೇಳಿದ್ರು, ಅವರು ಒಪ್ಪಿರಲಿಲ್ಲ. ಅದಕ್ಕೆ ಅವ್ರನ್ನ ಎದುರಿಸಿ ರೆಸಿಪಿನ ಬರ್ಸ್ಕೊಂಡು ಅವ್ರನ್ನ ಸಾಯಿಸೋ ಇರಬಹುದು. ನಿಮ್ಮ ಹೆಂಡತಿನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರಾ? ಹೌದು ಮೇಡಮ್. ಲಕ್ಷ್ಮಿ ಅವ್ರ ಫೋನ್ ಡೀಟೇಲ್ ಸಿಕ್ಕಿದೆ. ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ನನ್ನ ಮಗಳು? ಚೆನ್ನೈ ರೂಟಲ್ಲಿ ಟ್ರಾವೆಲ್ ಆಗಿದೆ. ಇಲ್ಲ ಅವನೇ ಏನಾದರೂ ಓಡಿಸ್ಕೊಂಡು ಹೋಗಿದ್ರೆ? ಯಾರು? ಇನ್ಯಾರು? ಸಂಜಯ್. ಯಾರು ಸಂಜಯ್? ಲಕ್ಷ್ಮಿ ಬಾಯ್ ಫ್ರೆಂಡ್. ನೀನು ಕೇಳಿ ಕೇಳಿದಾಗೆಲ್ಲ ನಿನ್ನ ಉದ್ದಕ್ಕೂ ದುಡ್ಡು ಸುರಿದಿದ್ದೀನಿ. ಇನ್ನು ಏನು ಬೇಕು ನಿನಗೆ? ನನ್ನ ಮಗಳು ಎಲ್ಲಿದ್ದಾಳೆ ಹೇಳ್ಬಿಡು. ನಿನಗೆ ಇನ್ನು ಏನೋ ಬೇಕು? ಹಣ ಬೇಕಾ? ಕೊಡ್ತೀನಿ. ನನ್ನ ಮಗಳಿಂದ ಬೇಕಾದ್ರೆ ಡಿವೋರ್ಸ್ ಕೊಡಿಸ್ಬಿಡ್ತೀನಿ. ನನ್ನ ಮಗಳನ್ನ ಮಾತ್ರ ನನಗೆ ವಾಪಸ್ ಕೊಟ್ಬಿಡು, ವಾಪಸ್ ಕೊಟ್ಬಿಡು. ಮಾವಾ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಕೆಲಸ ಹೋಗಿದೆ ಅನ್ನೋ ಫ್ರಸ್ಟ್ರೇಷನ್ನಲ್ಲಿ ಲಕ್ಷ್ಮಿ ಜೊತೆ ಒಟ್ಟಾಗಿ ಬಿಹೇವ್ ಮಾಡಿರ್ಬೋದು. ನನ್ನ ಕ್ರಿಕೆಟ್ ಬೆಟ್ಟಿಂಗ್ ಚಟಕ್ಕೆ ಅಂಥೇಳಿ ನಿಮ್ಮ ಹತ್ರ ದುಡ್ಡು ಎತ್ತಿರ್ಬೋದು. ಬಟ್ ಕಿಡ್ನಾಪ್ ನಾನ್ಸೆನ್ಸ್ ಥರ ಮಾತಾಡ್ಬಿಟ್ಟು ಹೆಂಡತಿ ರೆಸಿಪಿ ಬರ್ಕೊಟ್ಟಿಲ್ಲ ಅಂತ ಬಾಯ್ಗೆ ಬಂದಾಗ ಬೈದ್ರಂತೆ. ನೀವು ತುಂಬ ಸೆನ್ಸಿಬಲಾ? ತಲೆ ತಕ್ಷದಲ್ಲ, ನಿಜ ಬಾಯ್ಬಿಡ್ಬೇಕು. ಸರ್, ನಾನು ಇಷ್ಟು ದಿನ ನನ್ನ ಹೆಂಡತಿ ಜೊತೆ ಒರ್ಟಾಗಿ ನಡ್ಕೊಂಡಿರ್ಬೋದು, ಬಟ್ ನನ್ನ ಹೆಂಡತಿ ಕಾಣದೇ ಇರೋದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಬೇಕಾದ್ರೆ ನನ್ನ ಮಗನ ಮೇಲೆ ಆಣೆ ಮಾಡಿ. ನಿಮ್ಮ ಹೆಂಡತಿನ ಕೊನೆ ಸಲ ನೋಡಿದ್ದೆ ಯಾವಾಗ? 6 ದಿನದ ಹಿಂದೆ. ಅವತ್ತು ಹಿಂದಿನ ರಾತ್ರಿ ಮಾಮೂಲಿ ಅಂತ ಜಗಳ ಆಗಿತ್ತು. ಅದಕ್ಕೆ ಎದ್ದು ಹೋಟೆಲ್ಗೆ ತಾನೇ ಡ್ರೈವ್ ಮಾಡ್ಕೊಂಡು. ನಿಮ್ಮ ಹೆಂಡತಿನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರ? ಹೌದು ಮೇಡಮ್. ನಾನೇ ಹೇಳ್ಕೊಟ್ಟಿದ್ದೆ ಮೇಡಮ್, ಈಗ ಅನಿಸ್ತಾ ಇದೆ ಡ್ರೈವಿಂಗ್ ಹೇಳ್ಕೊಟ್ಟಿದ್ದೆ ತಪ್ಪಾಯ್ತು ಅಂತ. ಇಲ್ಲ ಅಂದ್ರೆ ಮೇಡಮ್ ಒಬ್ಬರೇ ಹೋಗ್ತಿರ್ಲಿಲ್ಲ, ಕಿಡ್ನಾಪ್ ಆಗ್ತಿರ್ಲಿಲ್ಲ. ಹಾಂ ಮಾವ, ಏನಿಲ್ಲ ಸುಮ್ಮನೆ ಹೇಗೆ ಫೋನ್ ಮಾಡಿದೆ. ಏನು ಮಾವ ಸಮಾಚಾರ? ಆರಾಮ? ಆಯ್ತಾ ತಿಂಡಿ? ಹಾಂ ಮಾವ, ಅದೇ ನನ್ನ ಫ್ರೆಂಡ್ ಸಂಜಯ್. ಹಾಂ, ಸುಮ್ಮನೆ ಹೇಗೆ ಕ್ಯಾಶುವಲ್ ಆಗಿ ಫೋನ್ ಮಾಡಿದ್ದ, ಹಿಂಗೆ ಮಾತಾಡ್ತಾ ರೇಗಿಸ್ತಾ ಇದ್ದ.
ನೀನ್ ಬಿಡಪ್ಪ, ನಾನ್ ಮದುವೆ ಆಗ್ಬೇಕಾಗಿರೋಳನ್ ಮದುವೆ ಆಗಿ ಸೆಟ್ಲ್ ಆಗ್ಬಿಟ್ಟೆ ಅಂತ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದ ಅನ್ಸುತ್ತೆ. ನನಗೂ ಇಷ್ಟ ಬಂದಂಗೆ ಉಡಬೇಕು, ತಿನ್ಬೇಕು, ಖರ್ಚು ಮಾಡ್ಬೇಕು ಅಂತ ಆಸೆ ಇರಲ್ವಾ? ಅದಕ್ಕೆ ದುಡ್ಡು ಬೇಡವಾ? ಕಂಡೋರ್ ದುಡ್ಡೇನಲ್ಲ, ನ್ಯಾಯವಾಗಿ ನನಗೆ ಸೇರ್ಬೇಕಾಗಿರೋ ದುಡ್ಡು ಆಸ್ತಿ. ಅವರು ಕೊಡಲ್ಲ ಅಂತ ಹೇಳಿದ್ದಾರೆ. ಕೊಡ್ಲಿಲ್ಲ ಅಂದ್ರೆ ಕೋರ್ಟ್ಗೆ ಹೋಗ್ತೀನಿ ಅಂದೆ. ಸಹಿಸಕ್ಕಾಗಿಲ್ಲ ಅವ್ರಿಗೆ. ಅದಕ್ಕೆ ಫೋನ್ ಮಾಡಿ ಕಿಟ್ಟನ್ ಕರೆಸಿದ್ರು, ನನಗೆ ಬುದ್ಧಿ ಹೇಳಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ನಾನು ಅವಳಿಗೆ ಸಾಕಷ್ಟು ಹೇಳಿದೆ. ತುಂಬಿದ ಕುಟುಂಬ ಅಂದ್ರೆ ಕೆಲಸ ಜಾಸ್ತಿ ಇರುತ್ತೆ, ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಸಹಿಸ್ಕೊಂಡು ಹೋಗು ಅಂತ. ನಾನು ಯಾಕೆ ಕೇಳಿ? ನಾನು ಕೇಳಿಲ್ಲ. ಜಗಳ ವಿಪರೀತಕ್ಕೆ ಹೋಯ್ತು ರುಕ್ಮಿಣಿ. ಅವಳಿಲ್ಲಿ ಇರೋದು ಬೇಡ, ನಾವು ಆಸ್ತಿ ಭಾಗ ಯಾವಾಗ ಮಾಡ್ತೇವಾಗ ಕರೆದು ಕೊಡ್ತೀವಿ, ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಹಾಗಾದ್ರೆ ಜಾನಕಿ ಇನ್ ಮುಂದೆ ಇಲ್ಲೇ ಇರ್ತಾಳ? ನಾನು ಇಲ್ಲಿ ಇರೋದು ಯಾರು ತಕರಾರು ತೆಗಿಕೊಡ್ದು ಯಾಕೆ ಗೊತ್ತಾ ರುಕ್ಮಿಣಿ? ನಾನು ಫಸ್ಟ್ ಟೈಮ್ ಬಿಸ್ನೆಸ್ ಮಾಡಿ ಲಾಸ್ ಆಯ್ತಲ್ಲ, ಆಗ ನಮ್ಮಪ್ಪ ಏನ್ ಹೇಳಿದ್ರು ಗೊತ್ತಾ? ನೀನ್ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಲಾಯ್ಕ್ ನೀನು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರು. ಮತ್ತೆ ನಾನು ಬಿಸ್ನೆಸ್ ಶುರು ಮಾಡಕ್ಕೆ ನಂಗೆ ಸಹಾಯ ಮಾಡಿದ್ದು ಇದೇ ಜಾನಕಿಯವರಪ್ಪ. ಆಕ್ಚುಲಿ ನಾನು ಓದಿರೋದು ಹೋಟೆಲ್ ಮ್ಯಾನೇಜ್ಮೆಂಟ್. ಚಿಕ್ಕದಾಗಿ ಒಂದು ಹೋಟೆಲ್ ಶುರು ಮಾಡಿದ್ದೆ. ಆದರೆ ಈಗ ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದೀನಿ, 5 ಸ್ಟೇಟ್ಸ್ ಅಂತ ಹೆಸರಿಟ್ಟು ಒಂದು ಹೊಸ ಹೋಟೆಲ್ ಶುರು ಮಾಡಬೇಕು ಅಂತಿದೆ. ಕರ್ನಾಟಕನೂ ಸೇರಿ ಕರ್ನಾಟಕದ ಸುತ್ತ ಇರೋ 4 ರಾಜ್ಯಗಳಲ್ಲಿ ಸಿಗುವಂಥ ತಿಂಡಿ ಒಂದೇ ಕಡೆ ಸಿಗುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟ್. ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಆಯಾ ಸ್ಟೇಟ್ಸಿನ ಕ್ಯಾಪಿಟಲ್ ಸಿಟೀಸ್ಗೆ ಹೋಗಿ ಮೀಟಿಂಗ್ಸ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ನೀವು ಯಾವ್ಯಾವ ಸ್ಟೇಟ್ಸ್ಗೆ ಹೋಗಿದ್ದು? ಆಂಧ್ರ, ಕೇರಳ, ಮಹಾರಾಷ್ಟ್ರ, ಹಾಗೆ ಲಾಸ್ಟ್ ವಿಸಿಟ್ ಕೊಟ್ಟಿದ್ದು ತಮಿಳ್ನಾಡು. ಅಂದ್ರೆ ಚೆನ್ನೈ? ಯಾ. ಲಕ್ಷ್ಮಿ ಅವ್ರ ಫೋನ್ ನಂಬರ್ ಕೊನೆ ಸಲ ಆನ್ ಆಗಿ ಆಫ್ ಆಗಿದ್ದು ಚೆನ್ನೈನಲ್ಲಿ. ಸೊ ನನ್ನ ಹೆಂಡತಿನ ಓಡಿಸ್ಕೊಂಡು ಹೋಗಿ ಅಲ್ಲಿ ಬಚ್ಚಿಟ್ಟು ಇಲ್ಲಿಗೆ ಬಂದು ಏನು ಗೊತ್ತಿಲ್ಲದೆ ಇರೋ ಹತ್ರ ನಾಟಕ ಆಡ್ತಾ ಇದ್ಯಾ? ವಾಟ್ ನಾನ್ ಸೆನ್ಸ್, ನಾನು ಏನಕ್ಕೆ ಹಾಗೆ ಮಾಡಲಿ? ಅವಳ ಮೇಲಿನ ಪ್ರೀತಿಗೆ ಚಂದ್ರಕಾಂತ್, ಯಾವ ಏರ್ಲೈನ್ಸ್ ಅಲ್ಲಿ ಟ್ರಾವೆಲ್ ಮಾಡಿದ್ರಿ ಸರ್? ಟೋಟಲ್ 7 ಡೇಸ್ ಟ್ರಾವೆಲಿಂಗ್. ಬುಕ್ ಮೈ ಟ್ರಿಪ್ ಆ್ಯಪಲ್ಲಿ ಎಲ್ಲ ಬುಕಿಂಗ್ಸ್ ಮಾಡಿದ್ದೀನಿ, ಯಾಕಂದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾನು ಪೇಟೆಂಟ್ ಕೊಡಲ್ಲ. ಹೇ, ಏನಾಯ್ತು? ನನ್ನ ಹೆಂಡತಿ ಕಾರ್ ಕೀ ನಿನ್ನ ಹತ್ರ ಹೇಗೆ ಬಂತು ಹೇಳು. ಅಮಾಯಕರ ತರ ಆಕ್ಟ್ ಮಾಡಿದ್ ಸಾಕು, ಪ್ಲೀಸ್ ಈಗಲಾದ್ರೂ ನಿಜ ಹೇಳಿ. ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಲ್ವಾ? ಹಾಗಿದ್ರೆ ಈಗಲೇ ಶೇಖರಿ ಮನೆಗೆ ಹೋಗು, ನಾವು ಹೇಳಿದ ಕೆಲಸ ಮಾಡು, ಹೋಗು. ಹೇಳಿ ಮಾವ, ಪರವಾಗಿಲ್ಲ ಹೇಳಿ. ಚಾಚಿಗೆ ಅಲ್ಪ ಆಯುಷ್ಯ ಕಣ. ಏನಾಯ್ತು ಅದು? ಹೊಟ್ಟೆ ಸಿತೈತೆ. ಅಯ್ಯೋ ರಾಮೋರೆ, ಸಾರಿ. ಹಶು ಅಂತ ಹೇಳೋದಲ್ವಾ, ಮುಂದೆ 10 ನಿಮಿಷ ಕೊಡಿ, ರೊಟ್ಟಿ ತಯಾರು ಮಾಡಿಬಿಡ್ತೀನಿ, 10 ನಿಮಿಷ ನೀವು ಕೂತೀರಿ. ಇಷ್ಟೊಂದು ಹಸಿವಿದ್ರು ಏನು ಹೇಳ್ದೆ ನನಗೋಸ್ಕರ ವಿಗ್ರಹ ಮಾಡ್ಕೊಂಡು ಬಂದಿದ್ದಾರಲ್ಲ, ಇವ್ರ ಪ್ರೀತಿಗೆ ನಾನು ಏನು ಹೇಳಲಿ? ಅಲ್ಲಿ
ಲಕ್ಕಿಯವರೇ ಸಾಧ್ಯನೇ ಇಲ್ಲ, ನಿನ್ ಜೊತೆ ನನ್ನ ಜೀವನ ಕಳೆಯಕ್ಕೆ ಸಾಧ್ಯನೇ ಇಲ್ಲ, ನನ್ನ ಜೀವನ ಹಾಳು ಮಾಡ್ಕೊಳಕ್ ನಾನು ತಯಾರಿಲ್ಲ. ನನ್ನ ಕಬಡ್ಡಿ ಬಗ್ಗೆ ಗೌರವ ಇಲ್ದಿರೋ ನಿಮಗೆ ನನ್ನ ಜೊತೆ ಬದುಕೋ ಅರ್ಹತೆ ಇಲ್ಲ. ಇನ್ನು 10 ದಿನದಲ್ಲಿ ನಮ್ಮಮ್ಮ ಏನು ತಪ್ಪು ಮಾಡಿಲ್ಲ ಅಂತ ನಾನು ಸಾಬೀತು ಮಾಡ್ತೀನಿ. ಅಕಸ್ಮಾತ್ ಮಾಡಿಲ್ಲ ಅಂದ್ರೆ ಏನು ಮಾಡಬೇಕು ಚಿಕ್ಕಪ್ಪ? ನೀನು ನಿಮ್ಮಮ್ಮ ನಿಮ್ಮ ಅಕ್ಕಂದಿರ ಜೊತೆ ಈ ಮನೆ ಅಲ್ಲ ಇಡೀ ಊರನ್ನೇ ಬಿಟ್ಟು ಹೋಗ್ಬೇಕು. ಹಾಗೇನ್ ಮಾಡ್ಬೇಕು? ನೀವ್ ವಾರಸ್ತಾರ ಆಗೋ ಆಸೆ ಬಿಡ್ತೀರ ಅಂತ ನನಗೆ ಮಾತು ಕೊಡ್ಬೇಕು. ನನ್ನ ಹತ್ರನೇ ಕೂಡಿಟ್ಟಿದ್ ವಸಿ ದುಡ್ಡಿತ್ತು, ಅದನ್ನೇ ಕೊಡ್ತೀನಿ. ಮತ್ತದನ್ನ ಹೇಳೋದ್ ಯಾಕೆ? ಕೊಡು. ಯಾಕೆ ಅಂದ್ರೆ ಅದ್ ಏನೇ ಇದ್ರು ನಿಮ್ ಹತ್ರ ಹೇಳ್ಕೋಬೇಕು ಅಂತ. ಈಗ ನೋಡಿ, ನೀವು ನನ್ನ ಹತ್ರ ಮುಚ್ಚಿಟ್ಟು ಏನಾದ್ರು ಮಾಡ್ತೀರಾ? ಕ್ರೋನಲ್ ಪರ್ಫ್ಯೂಮ್ ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ ಅಲ್ಲಿ ಅದು ಒಂದು ತುಂಬಾ ದಿನದಿಂದ ತಗೋಬೇಕು ಅಂತಿತ್ತು, ಕೊಡಿಸ್ತೇ ಅಲ್ವಾ? ನೋಡು, ಅವನು ಇವತ್ತು ಅಪಾಯದಿಂದ ತಪ್ಪಿಸ್ಕೊಂಡು ಬಂದಿರ್ಬೋದು. ನಾನು ಅವನ ಕೈ ರೇಖೆ ನೋಡಿರೋ ಪ್ರಕಾರ ಅವನ ಜೀವನದಲ್ಲಿ ತುಂಬಾ ಅನುಭವಿಸಿ ಒದ್ದಾಡೋದನ್ನ ನೀನು ನಿನ್ನ ಕಣ್ಣಲ್ಲೇ ನೋಡ್ತೀಯಾ. ನಿಮ್ಮನ್ನು ನೋಡೋದಕ್ಕೆ ಯಾರು ಬಂದಿದ್ದಾರೆ ನೋಡಿ.